ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ ನೋಟ್ 7 ಪ್ರೋ ದ ಕ್ಯಾಮ್ರಾ ಸೆಟ್ಟಿಂಗ್ಸ್ ಹೇಳ್ತೀನಿ. ಈ ಕ್ಯಾಮ್ರಾ ಸೆಟ್ಟಿಂಗ್ ಅಂದರೆ ಬಹಳಷ್ಟು ಸೆಟ್ಟಿಂಗ್ಸ್ ಇದೆ ಇದರಲ್ಲಿ ಚೇಂಜ್ ಮಾಡಲಿಕ್ಕೆ, ಹಾಗೆ ಒಳ್ಳೆ ಪಿಕ್ಚರ್ಸ್ ತೆಗಿಲಿಕ್ಕೆ. ಸೊ ಅದರಲ್ಲಿ ನಾನೇನು ಮಾಡ್ತೀನಿ, ಇವತ್ತಿನ ವಿಡಿಯೋದಲ್ಲಿ ಕೆಲವು ಸೆಟ್ಟಿಂಗ್ಸ್ ಹೇಳ್ತೀನಿ, ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಅನ್ಬೋದು. ಯಾಕಂದರೆ ಅದನ್ನು ಚೇಂಜ್ ಮಾಡಿ ನೀವು ಹಲವಾರು ಸಿಚುವೇಷನ್ಸಲ್ಲಿ ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡಿದರೆ, ಈಗ ಪೋರ್ಟ್ರೇಟ್ಸ್ ಇರ್ಬೋದು ಅಥವಾ ಲ್ಯಾಂಡ್ಸ್ಕೇಪಿಂದ ಇರ್ಬೋದು, ತುಂಬಾ ಒಳ್ಳೆ ಪಿಕ್ಚರ್ಸ್ ಬರುತ್ತೆ. ನೀವು ಚೇಂಜ್ ಮಾಡಿ ನೋಡಿರಿ ಈ ಸೆಟ್ಟಿಂಗ್. ಸೊ ಅದೆಲ್ಲ ನಾನು ತೋರಿಸ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗಾದರೆ ನೋಡೋಣ, ರೆಡ್ಮಿ ನೋಟ್ 7 ಪ್ರೋ ಅಥವಾ ರೆಡ್ಮಿ ನೋಟ್ 7 ಇರ್ಬೋದು, ಇವೆರಡರಲ್ಲಿ ಕೂಡ ಅಪ್ಲೈ ಮಾಡ್ಬೋದು ನೀವು ಈ ಸೆಟ್ಟಿಂಗ್ಸ್. ನೋಡೋಣ ವಿಡಿಯೋ ಹಾಗಾದರೆ. ಸೊ ಮೊದಲನೇದಾಗಿ ಏನು ಮಾಡಬೇಕು, ಇಲ್ಲಿ 3 ಸ್ಟ್ರೈಪ್ಸ್ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಸೆಟ್ಟಿಂಗ್ಸಿಗೆ ಹೋಗೋಣ. ಸೊ ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸಿಗೆ ಹೋಗಿದ ತಕ್ಷಣ ಲಾಸ್ಟಿಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಸೆಟ್ಟಿಂಗ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನು ಚೇಂಜ್ ಮಾಡಿ ನೀವು ಪಿಕ್ಚರ್ಸ್ ತೊಗೊಳ್ರಿ. ಬೇರೆ ಬೇರೆ ಸೀನ್ಸು, ಬೇರೆ ಬೇರೆ ಸಿಚುವೇಷನಲ್ಲಿ ತುಂಬಾ ಒಳ್ಳೆ ಇಮೇಜಸ್ ಬರುತ್ತೆ, ಹಾಗೆ ತುಂಬಾ ಚೇಂಜ್ ಆ್ಯಂಡ್ ಎಫೆಕ್ಟಿವ್ ಕಾಣಿಸ್ತೈತೆ ನಿಮಗೆ ಇಮೇಜಸ್ಸು. ಹೇಗೆ ಚೇಂಜ್ ಮಾಡಬೇಕಪ್ಪ ಅಂದರೆ, ಲಾಸ್ಟ್ ಒನ್ನಿಂದ ನೋಡೋಣ, ಶಾರ್ಪ್ನೆಸ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್, ನೀವು ಯಾರಾದರೂ ಪರ್ಸನ್ಸ್ ಇಮೇಜಸ್ ನೀವು ಕ್ಯಾಪ್ಚರ್ ಮಾಡಬೇಕಂದ್ರೆ ಶಾರ್ಪ್ನೆಸ್ನ ಲೋ ಇಟ್ಟು ಕ್ಯಾಪ್ಚರ್ ಮಾಡಿರಿ. ಯಾಕಂದರೆ ನೀವು ಮೀಡಿಯಮ್ ಅಥವಾ ಅದರ್ವೈಸ್ ನಾರ್ಮಲ್ ಅಥವಾ ಹೈ ಇಟ್ಟರೆ ಏನಾಗುತ್ತೆ, ಆಲ್ರೆಡಿ ಶಾಮಿ ಸ್ವಲ್ಪ ಶಾರ್ಪಂಡ್ ಇಮೇಜಸ್ಸೇ ಕೊಡುತ್ತೆ ನಿಮಗೆ ಔಟ್ ಆಫ್ ದಿ ಬಾಕ್ಸ್. ಸೊ ಅದಕ್ಕೋಸ್ಕರ ಐ ಸಜೆಸ್ಟ್ ಪರ್ಸನ್ಸ್ ತೆಗಿಬೇಕಾದ್ರೆ ಲೋ, ಆ್ಯಂಡ್ ಲ್ಯಾಂಡ್ಸ್ಕೇಪ್ ಪಿಕ್ಚರ್ ಕ್ಯಾಪ್ಚರ್ ಮಾಡಬೇಕಾದ್ರೆ ನಾರ್ಮಲ್ ಇಟ್ಟು ಕ್ಯಾಪ್ಚರ್ ಮಾಡಬೇಕು. ನೀವು ಹೈ ಇಟ್ಟು ಕ್ಯಾಪ್ಚರ್ ಮಾಡಿದರೆ ತುಂಬಾ ಓವರ್ ಶಾರ್ಪಂಡ್ ಹಾಗೂ ಚೆನ್ನಾಗಿ ಕಾಣಿಸೋದಿಲ್ಲ ನಿಮಗೆ ಇಮೇಜಸ್. ಅದಕ್ಕೆ ಲೋ ಆರ್ ನಾರ್ಮಲ್ ಇನ್ ಡಿಫ್ರೆಂಟ್ ಸೀನ್. ನೆಕ್ಸ್ಟ್ ಒಂದು ಸ್ಯಾಚುರೇಷನ್ ಇದೆ. ಸೊ ಸ್ಯಾಚುರೇಷನ್ ನೀವು ಇಲ್ಲಿ ನೋಡ್ತಿರೋ ಹಾಗೆ ಹೈ, ಹೈಯರ್, ಹೈಯೆಸ್ಟ್ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಫ್ಲವರ್ಸ್ ತೆಗಿಬೇಕಾದ್ರೆ ಹೈಯರ್ ಇಡ್ರಿ, ಹೈ ಅಲ್ಲ ಹೈಯರ್. ಅದರ್ವೈಸ್ ನೀವು ಪರ್ಸನ್ಸ್ ಇಮೇಜಸ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಲೋ ಅಥವಾ ನಾರ್ಮಲಲ್ಲಿ ಇಟ್ಟು ತೆಗಿಬೇಕು. ಆಮೇಲೆ ಲ್ಯಾಂಡ್ಸ್ಕೇಪ್ ಇಮೇಜಸ್ ತೆಗಿಬೇಕಾದ್ರೆ ಹೈಯಲ್ಲಿಟ್ಟು ನೀವು ಲ್ಯಾಂಡ್ಸ್ಕೇಪ್ ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡಿರಿ. ಇದರಿಂದ ನಿಮಗೆ ತುಂಬಾ ಒಳ್ಳೆ ಇಮೇಜಸ್ ನೀವು ಎಡಿಟ್ ಮಾಡೋದು ಕೂಡ ಅವಶ್ಯಕತೆ ಇರಲ್ಲ. ಸೊ ಆ ಥರ ನಿಮಗೆ ಇಮೇಜಸ್ ಸಿಗುತ್ತೆ. ಸೊ ಬೇರೆ ಬೇರೆ ಸೀನ್ಸಿಗೆ ಬೇರೆ ಬೇರೆ ಸೆಟ್ಟಿಂಗ್ಸ್ ಹೇಳ್ತಾ ಇದ್ದೀನಿ. ಸೊ ಅದೇ ಥರ ನೀವು ಚೇಂಜ್ ಮಾಡಿ ಇಂಪ್ಲಿಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು ಕಾಂಟ್ರಾಸ್ಟ್ ಇದೆ. ಸೊ ಕಾಂಟ್ರಾಸ್ಟ್ ಹೆಂಗಂದ್ರೆ, ಈಗ ಶ್ಯಾಡೋಸ್ ಏರಿಯಾಸಲ್ಲಿ ನಿಮಗೆ ಡೀಟೇಲ್ಡ್ ಇಮೇಜಸ್ ಎಲ್ಲ ಕಾಣಿಸ್ಬೇಕಪ್ಪ ಅಂದರೆ ಡಾರ್ಕ್ ಬರ್ತಾ ಇರ್ತೈತಿ ಇಮೇಜಸ್ಸು, ಸ್ವಲ್ಪ ಶ್ಯಾಡೋಸ್ ಡೀಟೇಲ್ ಕಾಣಿಸ್ಬೇಕಂದ್ರೆ ಕಾಂಟ್ರಾಸ್ಟಲ್ಲಿ ನೀವು ಲೋ ಇಟ್ಟು ಕ್ಯಾಪ್ಚರ್ ಮಾಡಬೇಕು. ಈವನ್ ಪರ್ಸನ್ಸ್ ಫೇಸ್ ತೆಗಿಬೇಕಾದ್ರೆ ಕೂಡ ನೀವು ಲೋ ಇಟ್ಟು ಕ್ಯಾಪ್ಚರ್ ಮಾಡಿರಿ ಪೋರ್ಟ್ರೇಟ್ಸ್ ತೆಗಿಬೇಕಾದ್ರೆ. ಅದರ್ವೈಸ್ ನೀವು ಫಾರ್ ಎಕ್ಸಾಂಪಲ್ ಕಟ್ ಲೈಟ್ ಬೇಕಪ್ಪ, ಈಗ ಸ್ವಲ್ಪ ಹಾರ್ಶ್ ಆಗಿ ನಮಗೆ ಎಫೆಕ್ಟ್ ಬೇಕು ಅಂದರೆ ಅವಾಗ ನೀವು ಕಾಂಟ್ರಾಸ್ಟ್ನ ಹೈ ಇಡ್ರಿ. ಆ ಥರ ನಿಮಗೆ ಒಳ್ಳೆ ಒಳ್ಳೆ ಇಮೇಜಸ್ ಬರುತ್ತೆ. ಈವನ್ ಈಗ ಲ್ಯಾಂಡ್ಸ್ಕೇಪಲ್ಲಿ ಫುಲ್ ಓಪನ್ ಏರಿಯಾ ಇತ್ತಪ್ಪ ಅಂದರೆ ಅವಾಗ ಕೂಡ ನೀವು ಹೈ ಇಟ್ಟು ತೆಗಿಬಹುದು ಕಾಂಟ್ರಾಸ್ಟ್. ಸೊ ಡಿಪೆಂಡಿಂಗ್ ಆನ್ ಬೇರೆ ಬೇರೆ ಸೀನ್ಸ್ ಇದನ್ನು ನೀವು ಚೇಂಜ್ ಮಾಡಿ ನಾನು ಹೇಳಿದ ಹಾಗೆ ಕ್ಲಿಕ್ ಮಾಡಿರಿ, ತುಂಬಾ ಒಳ್ಳೆ ಇಮೇಜಸ್ ಬರುತ್ತೆ. ಅದೇ ಥರ ಆಟೋ ಎಕ್ಸ್ಪೋಷರ್ ಸೆಟ್ಟಿಂಗ್ಸ್ ವೆರಿ ಇಂಪಾರ್ಟೆಂಟ್, ಇದು ಯಾರು ಹೇಳ್ಕೊಡಲ್ಲ ನಿಮಗೆ, ನಾನು ಹೇಳ್ತಾ ಇದ್ದೀನಿ ಇವತ್ತು. ಈಗ ಫ್ರೇಮ್ ಆ್ಯಾವ್ರೇಜ್, ಸೆಂಟರ್ ವೇಡ್, ಆಮೇಲೆ ಸ್ಪಾಟ್ ಮೀಟ್ರಿಂಗ್ ಅಂತ ಇರುತ್ತೆ. ಇದು ಏನಪ್ಪ ಅಂದರೆ ಎಕ್ಸ್ಪೋಷರ್ ಅಂದರೆ ಯಾವ ಥರ ಬ್ರೈಟ್ನೆಸ್, ಯಾವ ಥರ ಕಾಂಟ್ರಾಸ್ಟ್, ಯಾವ ಥರ ಶ್ಯಾಡೋಸ್, ಯಾವ ಥರ ಹೈಲೈಟ್ಸ್ನ ಒಂದು ಇಮೇಜಲ್ಲಿ ಬರಬೇಕು ಅನ್ನೋದನ್ನು ಡಿಸೈಡ್ ಮಾಡೋದೆ ಇದು ಮೀಟ್ರಿಂಗು. ಸೊ ಫ್ರೇಮ್ ಆ್ಯಾವ್ರೇಜ್ ಯಾವಾಗ ಇಡಬೇಕಂದ್ರೆ ಓನ್ಲಿ ಲ್ಯಾಂಡ್ಸ್ಕೇಪ್, ಬರೀ ಲ್ಯಾಂಡ್ಸ್ಕೇಪ್ ಪಿಕ್ಚರ್ಸ್ ನೀವು ಕ್ಯಾಪ್ಚರ್ ಮಾಡಬೇಕಾದ್ರೆ ಫ್ರೇಮ್ ಆ್ಯಾವ್ರೇಜ್ ಇರಬೇಕು. ಸೆಂಟರ್ ವೇಡ್ ಯಾವಾಗಂದರೆ ಲ್ಯಾಂಡ್ಸ್ಕೇಪ್ ಪ್ಲಸ್ ಪರ್ಸನ್ಸ್ ಅಂದರೆ ಜನರು ಇರ್ತಾರಲ್ಲ ಪಿಕ್ಚರಲ್ಲಿ, ಅವಾಗ ನೀವು ಸೆಂಟರ್ ವೇಡ್ ಆ್ಯಾವ್ರೇಜ್ ಮೀಟ್ರಿಂಗ್ ಇಟ್ಟು ತೆಗಿಬೇಕು. ನೆಕ್ಸ್ಟ್ ಒಂದು ಸ್ಪಾಟ್ ಮೀಟ್ರಿಂಗ್, ಇದು ಫ್ಲವರ್ಸ್ ಅಥವಾ ಕ್ಲೋಸಪ್ ಇಮೇಜಸ್ ಅಥವಾ ಬರೀ ಪೋರ್ಟ್ರೇಟ್ಸ್ ತೆಗಿತಿರ್ತೀರಾ ಅಂದರೆ ನೀವು ಇದನ್ನು ಸ್ಪಾಟ್ ಮೀಟ್ರಿಂಗ್ ಇಟ್ಟು ತೆಗಿಬೇಕು. ತುಂಬಾ ಒಳ್ಳೆ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ ಶಾಮಿ. ಸೊ ನಾವು ಹೆಂಗೆ ಯುಟಿಲೈಸ್ ಮಾಡ್ಕೋತೀವೋ ಆ ಥರ ನಮಗೆ ಇಮೇಜಸ್ ಬರುತ್ತೆ. ಅದೇ ಥರ ಆ್ಯಂಟಿ ಬ್ಯಾಂಡಿಂಗ್, ಇದು ಬೈ ಡಿಫಾಲ್ಟ್ 50 Hz ಇರುತ್ತೆ, ಇದನ್ನು ನೀವು ಚೇಂಜ್ ಮಾಡಿ 60 Hz ಇಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಫ್ಲಿಕ್ಕರ್ ಆಗ್ತಿರುತ್ತಲ್ಲ ಕೆಲವು ಸಿಚುವೇಶನ್ ಲೋ ಲೈಟಲ್ಲಿ, ಅದನ್ನು ಸ್ವಲ್ಪ ಅವಾಯ್ಡ್ ಆಗುತ್ತೆ, ಆಮೇಲೆ ರೆಡ್ಯೂಸ್ ಆಗುತ್ತೆ ಆ್ಯಂಟಿ ಬ್ಯಾಂಡಿಂಗ್ 60 Hz ಇಟ್ಟರೆ. ಅದೇ ಥರ ವಾಲ್ಯೂಮ್ ಬಟನ್ ಫಂಕ್ಷನ್ ಝೂಮಿಗಿದೆ, ನಾನು ಝೂಮಿಗೆ ಇಟ್ಟಿದ್ದೀನಿ. ಅಂದರೆ ಇದು ವಾಲ್ಯೂಮ್ ಬಟನ್ ಏನಿದೆ ಅಲ್ಲ, ನಾನು ಇದು ಬಟನ್ನ ಚೇಂಜ್ ಮಾಡಿದರೆ ಈ ಥರ ಝೂಮ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಮಾಡ್ಕೊಂಡು ನಿಮಗೆ ಯಾವುದು ಇಷ್ಟ, ಯಾವುದು ಅನುಕೂಲ ಆಗುತ್ತೆ ಅದಕ್ಕೆ ಇಡಬಹುದು. ಸೊ ಈ ಥರ ಇದೆ ಪಿಕ್ಚರ್ ಕ್ವಾಲಿಟಿ, ಆಲ್ವೇಸ್ ಹೈ ಇಡ್ರಿ. ಈಗ ನಾನು ಇನ್ಸ್ಟೆಂಟಾಗಿ ಶೇರ್ ಮಾಡಬೇಕಪ್ಪ, ಜಾಸ್ತಿ MB ಕನ್ಸ್ಯೂಮ್ ಆಗ್ತಾ ಇದೆ ಒಂದು ಫೋಟೋ ಅಂದರೆ ಅವಾಗ ನೀವು ಪಿಕ್ಚರ್ ಕ್ವಾಲಿಟಿನ ನಾರ್ಮಲ್ ಅಥವಾ ಲೋಗೆ ಇಡ್ಬೋದು. ಅದೇ ಥರ ಕ್ಯಾಮ್ರಾ ಫ್ರೇಮ್ 4:3 ಆಸ್ಪೆಕ್ಟ್ ರೇಷಿಯೋನೇ ಇಡ್ಬೋದು, ಇದು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಮಿರರ್ ಫ್ರಂಟ್ ಕ್ಯಾಮ್ರಾ ಅಂತ ಇದೆ. ನೀವು ಸೆಲ್ಫೀಸ್ ತೊಗೋಬೇಕಾದ್ರೆ ಎಷ್ಟೊಂದು ಸಲ ಫ್ಲಿಪ್ ಆಗಿ ಇಮೇಜಸ್ ಬರುತ್ತೆ, ಅಂದರೆ ನಾವು ಈಗ ಮಿರರಲ್ಲಿ, ಕನ್ನಡಿಯಲ್ಲಿ ನಾವು ನೋಡಿದ ತಕ್ಷಣ ಯಾವ ಥರ ಕಾಣಿಸುತ್ತಲ್ಲ ನಮ್ಮ ಫೇಸ್, ಆ ಥರ ಬರೋದಿಲ್ಲ, ಫ್ಲಿಪ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಚೇಂಜ್ ಮಾಡಲಿಕ್ಕೆ ನೀವು ಮಿರರ್ ಫ್ರಂಟ್ ಕ್ಯಾಮ್ರಾ ಆಫ್ ಮಾಡ್ಬೋದು.
ಸೊ ಈ ಥರ ಚೇಂಜ್ ಮಾಡ್ಕೊಂಡು ಕ್ಲಿಕ್ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಇದು ಅಂತ. ಸೊ ಈ ಥರ ಬೇರೆದೆಲ್ಲ ಸೇಮ್ ಇರಲಿ, ಶೋ ಗ್ರಿಡ್ ಲೈನ್ಸ್ ಆಲ್ವೇಸ್ ಎನೇಬಲ್ ಮಾಡಿರಿ. ಇದು ಗ್ರಿಡ್ ಲೈನ್ಸ್ ಆನ್ ಮಾಡಿದರೆ ನಿಮಗೆ ಫ್ರೇಮಿಂಗ್ ಯಾವ ಥರ ಬರ್ತಾ ಇದೆ ಅನ್ನೋದು ಡೀಟೇಲಾಗಿ ಕಾಣಿಸುತ್ತೆ. ಅಂದರೆ ನಾನೀಗ ಸೊಟ್ಟ ಈ ಥರ ಇಟ್ಕೊಂಡು ಕ್ಲಿಕ್ ಮಾಡ್ತಾ ಇದ್ರೆ ಈ ಗ್ರಿಡ್ ಲೈನ್ಸ್ ಮುಖಾಂತರ ನೀವು ನೋಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ರೆಫರೆನ್ಸ್ ಆಗಿ ನಾನು ಈ ಸ್ಟ್ರೈಟ್ ಲೈನ್ ತೊಗೊಂಡ್ರೆ ನೋಡ್ರಿ ಎಷ್ಟು ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ ಮೊಬೈಲ್. ಈ ಥರ ತೆಗೆದ ಪ್ರೊಫೆಷ್ನಲ್ ಆಗಿ ಕಾಣಿಸೋದಿಲ್ಲ ಇಮೇಜಸ್. ಸೊ ಗ್ರಿಡ್ ಲೈನ್ಸ್ ಮುಖಾಂತರ ಇದು ರೆಫರೆನ್ಸ್ ಲೈನು ಇದಕ್ಕೆ ಸ್ಟ್ರೇಟ್ ಇದೆ ಇಲ್ಲ ಅಂತ ನೋಡ್ಕೊಂಡು ಆಮೇಲೆ ಕ್ಲಿಕ್ ಮಾಡಿದರೆ ತುಂಬಾ ಆಸಮ್ ಇಮೇಜಸ್ ಸಿಗುತ್ತೆ. ಸೊ ಇದೆಲ್ಲ ಸೆಟ್ಟಿಂಗ್ಸ್ ಇಂಪ್ಲೈ ಮಾಡಿ ನೀವು ತಗೊಳ್ರಿ. ನಾನು ಇನ್ನೂ ಹಲವಾರು ಸೆಟ್ಟಿಂಗ್ಸ್ ಇದೆ, ನಾನು ಡೀಟೇಲ್ ಆಗಿ ಬೇರೆ ವೀಡಿಯೋಸಲ್ಲಿ ಮಾಡ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.